ಸವದಿ ಪುತ್ರನ ಕಾರು ಬೈಕಿಗೆ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಣ್ ಸವದಿಯ ಹಿರಿಯ ಮಗ ಚಿದಾನಂದ ಸವದಿ ಅವರ ಕಾರು ಡಿಕ್ಕಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಕ್ರಾಸ್ನಲ್ಲಾಗಿರೋ ಆಕ್ಸಿಡೆಂಟ್ ಇದು. ಚಿತ್ರದುರ್ಗ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿದೆ ಇದು. ಸವದಿ ಪುತ್ರನ ಕಾರು ಡಿಕ್ಕಿಯಾಗಿ ಕೂಡ್ಲೆಪ್ಪ ಬೋಳಿ ಎನ್ನುವಂತಹ ರೈತ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಕರೆತಂದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಹೊಲಕ್ಕೆ ಹೋಗಿ ವಾಪಸ್ ಆಗ್ತಾ ಇದ್ರು ಕೂಡ್ಲೆಪ್ಪ ಬೋಳಿ ಅವರು, ಆದರೆ ಸಾವನ್ನಪ್ಪಿದ್ದಾರೆ. ಓಕೆ, ಚಿದಾನಂದ ಸವದಿ ಲಕ್ಷ್ಮಣ್ ಸವದಿ ಅವರ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಹಿರಿಯ ಪುತ್ರ ಚಿದಾನಂದ ಸವದಿ ಅವರು ನಿನ್ನೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ, ಎಲ್ಲೋ ಹೋಗಿ ಬರ್ತಾ ಇದ್ದಂತಹ ಸಂಜೆಯ ಸಂದರ್ಭದಲ್ಲಿ ಅವರ ಕಾರು ಮುಂದೆ ಹೋಗ್ತಾ ಇದ್ದಂತಹ ಬೈಕಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಬೈಕ್ ಸವಾರನಿಗೆ ತೀವ್ರ ತರನಾದಂತಹ ಪೆಟ್ಟುಗಳಾಗಿತ್ತು. ಆಸ್ಪತ್ರೆಗೆ ದಾಖಲಿಸಿದಾಗ ಸಾವನ್ನಪ್ಪಿದ್ದಾರೆ, ಚಿಕಿತ್ಸೆ ಫಲಕಾರಿಯಾಗಿದೆ. ಆದ್ರೆ ಚಿದಾನಂದ ಸವದಿ ಅವರು ಏನ್ ಹೇಳ್ತಾರೆ, ನಾನು ಆ ಕಾರ್ನಲ್ಲಿ ಇರ್ಲೇ ಇಲ್ಲ, ನನ್ನ ಕಾರನ್ನ ನನ್ನ ಡ್ರೈವರ್ ಓಡಿಸ್ತಾ ಇದ್ರು, ನನ್ನ ಸ್ನೇಹಿತನ ಕಾರಲ್ಲಿ ನಾನು ಬರ್ತಾ ಇದ್ದೆ, ಇನ್ನೊಂದು ಕಾರಲ್ಲಿ ನಾನು ಮುಂದೆ ಹೋಗಿದ್ದೆ ಆಲ್ರೆಡಿ, ಆಕ್ಸಿಡೆಂಟ್ ಆಗಿದ್ದ ಕಾರಲ್ಲಿ ನಾನು ಇರ್ಲಿಲ್ಲ, ಅಪಘಾತಕ್ಕೀಡಾದ ನನ್ನ ಕಾರಿಗೂ ನಾನಿದ್ದ ಕಾರಿಗೂ 30 ಕಿಲೋಮೀಟರ್ ಅಂತರ ಇತ್ತು, ಯಾರಿಗೂ ನಾನು ಬೆದರಿಕೆ ಹಾಕಿಲ್ಲ, ನಂಬರ್ ಪ್ಲೇಟ್ ಅನ್ನ ಕೂಡ ಜಜ್ಜಿಲ್ಲ, ಹೈವೇಯಲ್ಲಿ ಕಾರು ಸ್ಪೀಡ್ ಆಗಿದ್ದರಿಂದ ಈ ಆಕ್ಸಿಡೆಂಟ್ ಆಗಿದೆ. ಪಬ್ಲಿಕ್ ಟಿವಿಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಪುತ್ರ ಡಿ ಚಿದಾನಂದ ಅವರ ಹೇಳಿಕೆ ಇದು. ಹೋಗಿದ್ವಿ ರಿಟರ್ನ್ ಬರ್ಬೇಕಾದ್ರೆ ನನ್ನ ಕಾರಲ್ಲಿ ನಮ್ಮ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ದ, ನನ್ನ ಸ್ನೇಹಿತರ ಕಾರಲ್ಲಿ 10 ಜನ ಇದ್ವಿ, 2 ಕಾರ್ ಇತ್ತು ಮೇಡಮ್. ನಾನು ನನ್ನ ಸ್ನೇಹಿತ ಫಸ್ಟ್ ಸ್ಟ್ಯಾಂಡರ್ಡ್ ಮುಂದೆ ಇದ್ದೆ. ನನ್ನ ಕಾರು ನಾನಿರೋ ಕಾರ್ಗೆ ಒಂದು ಸುಮಾರು 30 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು ನನ್ನ ಮುಂದೆ ಇದೆ. ಆಮೇಲೆ ಎನ್ಎಚ್4 ಹೈವೇಲಿ ಬೈಕ್ ಅವರು ಸಡನ್ ಆಗಿ ಅಡ್ಡ ಬಂದಿರೋದಾಗ ಆಗಿರ್ತಕ್ಕಂಥದ್ದು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾನು ಆ ಕಾರಲ್ಲಿ ಇರಲಿಲ್ಲ, ನನ್ನ ಸ್ನೇಹಿತನ ಕಾರಲ್ಲಿ ನನ್ನ ಮುಂದೆ ಇದೆ. ಆಮೇಲೆ ನಮ್ಮ ಡ್ರೈವರ್ ನನ್ನ ಫೋನ್ ಮಾಡಿದೆ ಈ ತರ ಆಗಿದೆ ಅಂತ, ಕಾರಂದೆ ನನ್ನ ಕಾರು ನೋಡಿಲ್ಲ. ನನ್ನ ಕಾರ್ಗೆ ನನಗೂ ಡಿಫ್ರೆನ್ಸ್ 30 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು. ನಾನು ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಆಮೇಲೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ವಿ, ಪೊಲೀಸರಿಗೂ ನಾನು ಮಾಹಿತಿ ಕೊಟ್ಟಿದ್ದೆ, ಬಾಗಲಕೋಟೆ SP ಅವರಿಗೂ ಮಾತಾಡಿದ್ದೆ, ಪೇಷಂಟ್ನ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ನಾವೇ ಸೆಟ್ ಮಾಡಿಸಿದ್ದು. ಆಮೇಲೆ ನನ್ನ ಸ್ನೇಹಿತರಿಗೆ ಕೂಡ ನಾನು ಎನ್ಕ್ವೈರಿ ಮಾಡಿದೆ, ಯಾರು ಕೂಡ ಅಲ್ಲಿ ಸ್ಥಳೀಯ ಸುದ್ದಿ ಆವಾಸ ಹಾಕೋದಾಗಲಿ ಆ ತರ ಯಾರೋ ಏನು ಮಾತಾಡಿಲ್ಲ. ಇಲ್ಲ, ನಾನು ಆಕ್ಸಿಡೆಂಟ್ ಕಾರ ಆಗಿರೋ ಕಾರಲ್ಲಿ ನಾನು ಇರಲಿಲ್ಲ, ನನ್ನ ಸ್ನೇಹಿತನ ಕಾರಲ್ಲಿ ನಾನು ಮುಂದೆ ಇದ್ದೆ. ಸೊ 6 ಗಂಟೆ ಸುಮಾರು ನನ್ನ ಡ್ರೈವರ್ ಫೋನ್ ಮಾಡಿದ, ಆ ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿದ್ದ. 23 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ನಾವಿದ್ವಿ, NH4 ಹೈವೇಲಿ ನೀವು ಬರ್ತಾ ಇದ್ರು, ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಡನ್ ಆಗಿ ಅವ್ರು ಅಡ್ಡ ಬಂದ್ರು ಅಂತ ಹೇಳಿದ್ರು ಅವರು. ಅಲ್ಲಿ ಕ್ರಾಸಿಂಗ್ ಇದೆ ಮೇಡಮ್, ಅಲ್ಲಿ ಕ್ರಾಸಿಂಗ್ ಅಲ್ಲಿ ಅವರು ಸಡನ್ ಆಗಿ ಅಡ್ಡ ಬಂದಿರೋದ್ರೆ ಕಾರ್ ಕಂಟ್ರೋಲ್ ಆಗಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಯಾರು ಹತ್ರ ನನ್ನ ಹತ್ರ ಇರಲಿಲ್ಲ. ಬಟ್ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ನನ್ನ ಇಬ್ಬರು ಸ್ನೇಹಿತರ ಜೊತೆ ಕಳಿಸಿದ್ದೆ, ನಾನು ಕಾರಲ್ಲಿ ಇರ್ತಕ್ಕಂಥ ಇಬ್ಬರು ಸ್ನೇಹಿತರು ಹೋಗಿದ್ದು, ಅವರೇ ಕರ್ಕೊಂಡು ಹೋಗಿದ್ದು ಪೇಷಂಟ್ನ, ಅವರೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಅದೇನು ಹಾಸ್ಪಿಟಲ್ ಇಂದ ಕಳಿಸಿ ನಾನು ಕೊಡೋಕೆ ಹೇಳಿದ್ದೆ, ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ ನಾನು ಮಾತಾಡಿದ್ದೆ, ಆಕ್ಸಿಡೆಂಟ್ ಆಗಿ ಸುಮಾರು 10 ನಿಮಿಷ ಆದ್ಮೇಲೆ ಸ್ಥಳೀಯರು ಬಂದಿರೋದು ನನ್ನ ಡ್ರೈವರ್ ಇದ್ದ, ಅದರ ಘಟನೆ ಏನೂ ಆಗಿಲ್ಲ. ನೀವು ಬರ್ತಾ ಇದ್ದ ಕಾರಿಗೂ ಈ ಆಕ್ಸಿಡೆಂಟ್ ಆಗಿದ್ದ ಕಾರಿಗೆ ಎಷ್ಟು ಡಿಸ್ಟೆನ್ಸ್ ಇತ್ತು ಸರ್? 30 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು ನನ್ನ ಮುಂದೆ ಇದೆ. ಇಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಯಾರು ಇರಲಿಲ್ಲ. ಹಾಸ್ಪಿಟ್ಲ್ ಹೋಗಿದ್ದೆ ಹೋಗಿ ಸ್ನೇಹಿತರು ಹೇಳಿದ್ರೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ, ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರು. ಮೊದಲು ಹೋಗಿರೋ ಹಾಸ್ಪಿಟಲ್ ನಾನು ಹೋಗಿ ಡಾಕ್ಟರ್ ಜೊತೆ ಮಾತಾಡ್ಕೊಂಡೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ ಸರ್, ಬೇರೆ ಹಾಸ್ಪಿಟಲ್ ಅಂದ್ರೆ ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಯ್ತು, ಅದೇನದ ಮಾಡಿಸಿ ಅಂತ ಹೇಳಿದೆ. ಆಮೇಲೆ ಸುಮಾರು ಒಂದು 10-15 ಮಿನಿಟ್ಸ್ ಬಿಟ್ಟು ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ದೇವ್ರಾಣಿ ಆ ತರ ಏನೂ ಆಗಿಲ್ಲ, ನಾನು ಸ್ಪಾಟಲ್ಲಿ ಇರಲಿಲ್ಲ ಮೇಡಮ್, ನಾನು ಎನ್ಕ್ವೈರಿ ಮಾಡಿದ್ರೆ ಯಾರು ಮಾಡಿಲ್ಲ ಮೇಡಮ್. ಸುಮಾರು 6 ಗಂಟೆ ಸುಮಾರು ಆಗಿದೆ, 5-4 ಜನ ಇದ್ರು ಕಾರಲ್ಲಿ. ಇಲ್ಲ, ಫೋನಲ್ಲಿ ಮಾತಾಡಿದ್ರು ಡಾಕ್ಟರ್ ಜೊತೆ, ಡಿಫ್ರೆನ್ಸ್ ಇತ್ತು, ನಾವು ಹೋಗೋ ಟೈಮ್ ಆಗಿತ್ತು ಮೇಡಮ್. ಅಲ್ಲಿ ಡಾಕ್ಟರ್ ಜೊತೆ ಫೋನಲ್ಲಿ ಮಾತಾಡಿದೆ, ಸುಮಾರು 7:30 ಗಂಟೆಗೆ ನಾನು ಫೋನ್ ಮಾತಾಡಿದೆ. ನಾನು ಭೇಟಿ ಆಗ್ತೀನಿ ಮೇಡಮ್, ಅವ್ರ ಕುಟುಂಬಸ್ಥರು ಭೇಟಿ ಆಗ್ತೀನಿ, ಡ್ರೈವರ್ ಮೇಲೆ ಆಗಿರ್ಬೋದು, ಡ್ರೈವಿಂಗ್ ಅವನೇ ಮಾಡ್ತಾ ಇದ್ದಲ್ಲ, ನಾನು ಯಾವತ್ತು ಯೂಶಲಿ ಕಾರ್ ಡ್ರೈವ್ನೇ ಮಾಡಲ್ಲ, ಲಾಂಗ್ ಜರ್ನಿ ಅಲ್ಲದಂತೂ ಸಾಧ್ಯ ಇಲ್ಲ, ನನ್ನ ಡ್ರೈವರ್ ಅಂತೂ ಯಾವಾಗ ನನ್ನ ಜೊತೆ ಇರ್ತಾನೆ, ನಾನು ಲೋಕಲ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನಾನು ಡ್ರೈವರ್ನೇ ಡ್ರೈವ್ ಮಾಡೋದು. ಅದನ್ನ ಸಡನ್ ಆಗಿ ಅಡ್ಡ ಬಂದಿದ್ದು ಆಗಿರೋದು ಅಂತ ಹೇಳಿದ್ರು. ಅತನಿಯಲ್ಲಿದ್ದಾನೆ, ಹೋಗ್ತಾನೆ, ಇವತ್ತು ಪೊಲೀಸಿನೇ ಹೋಗ್ತಾನೆ. ಯೂಶಲ್ ಸ್ಪೀಡಲ್ಲಿ ಇದ್ದ ಹೈವೇಲಿ, ಹೈವೇಲಿ ಯೂಸಲ್ ಕಾರ್ ಎಲ್ಲ ಸ್ಪೀಡ್ ಇರುತ್ತಲ್ಲ, 100 ಸ್ಪೀಡಲ್ಲಿ ಇತ್ತು ಅಂತ ಹೇಳ್ತಾ ಇದ್ದ. ಡ್ರೈವರ್ ನನ್ನ ಜೊತೆ ಮೇಡಮ್, ಸುಮಾರು 10 ವರ್ಷ ನನ್ನ ಜೊತೆ ಇದ್ದಾನೆ, ಯಾವತ್ತೂ ರ್ಯಾಶ್ ಡ್ರೈವಿಂಗ್ ಮಾಡಿಲ್ಲ.